ನಮ್ಮ ಮುಖ್ಯಮಂತ್ರಿಗಳಿರ್ತಾರ, ಯಡಿಯೂರಪ್ಪನವರು ಬರ್ತಾರ, ಅವರು ನಾಳೆ ರಾತ್ರಿ ಅಮಿತ್ ಶಾ ಅವರು ಬರ್ತಾರ. ಬಂದು ನಾಡ್ದ ಮುಂಜಾನೆ ಮೊದಲು ಕೇಳಿ ಕಾಲೇಜಿನೊಳಗೆ 75ನೇ ವರ್ಷದ ಅವ್ರದ ಆಚರಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಮತ್ತು ಅಲ್ಲಿ ಕೋರೆಯವ್ರದ ಒಂದು ಕ್ರೀಡಾಂಗಣ ಐತೆ, ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ ಅವರು. ಅದಾದ ನಂತರ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿಧಿ ವಿಜ್ಞಾನ ವಿದ್ಯಾಲಯವನ್ನು ಭೂಮಿ ಪೂಜೆ ಮಾಡ್ತಾರೆ. ಆನಂತರ ಕುಂದಗೋಳಿಗೆ ಹೋಗಿ ಅಲ್ಲಿ ವಿಜಯ ಸಂಕಲ್ಪ ಅಭಿಯಾನದೊಳಗೆ ಪಾಲ್ಗೊಳ್ತಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಅಮಿತ್ ಶಾ ಅವರ ಕಾರ್ಯಕ್ರಮ 28ರದ್ದು. ಎಷ್ಟು ಎಕರೆ ಜಮೀನು ಕೊಟ್ಟರೆ ಸರ್ ವಿಧಿ ವಿಜ್ಞಾನಕ್ಕೆ? ಮಾಹಿತಿ ಇದೆ ಸರ್? ಐತೆ, 48 ಎಕರೆ ಏನಂದರೆ ಅದಕ್ಕೆ ಭೂಮಿಯನ್ನು ಒದಗಿಸಲಾಗಿದೆ. ವಿರೋಧ ಪಕ್ಷ ಕೂತ್ಕೊಂಡರು ಅವರೆಲ್ಲ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಏನು ಮಾಡೋದಪ್ಪ ಅಂದರೆ ಏನು ಇಲ್ಲ ಹೇಳೋಕ್ಕೆ. ಇವರು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳೋಕ್ಕಿಲ್ಲ, ಕೇಂದ್ರದೊಳಗೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳೋಕ್ಕಿಲ್ಲ, ರಾಜ್ಯದಾಗ ಅಭಿವೃದ್ಧಿ ಆಗಿವೆ ಅಂತ ಅವ್ರಿಗೇನು ಇಲ್ಲ ಹೇಳೋಕ್ಕೆ. ಮತ್ತು ಈ ಥರದ ಏನಂದರೆ ಆಪಾದನೆ ಏನೋ ಮಾಡಿ ತೃಪ್ತಿ ಪಡ್ಕೊಳ್ಬೇಕಷ್ಟೇ ಇವತ್ತು. ಕಾಂಗ್ರೆಸ್ನವ್ರಿರ್ಬೋದು, ಜೆ ಡಿ ಎಸ್ ಆಗಿರ್ಬೋದು, ನಾನು ನೋಡಿಲ್ಲ ಅವ್ರು ಏನು ಮಾತಾಡ್ಯಾರ. ನಾನು ಮಾತಾಡಿದ್ರೆ ನಾನು ರಿಯಾಕ್ಟ್ ಮಾಡ್ತೀನಿ. ನಾನು ನೋಡಿ ಮಾತಾಡಿದ್ರು. ಆಮೇಲೆ ಇವರು ಡಿ ಕೆ ಶಿವಕುಮಾರ್ ಆಪ್ತರ ಮನೆ ಮೇಲೆ ಅವರು ಕೂಡ ಸಿ ಬಿ ಐ ತನಿಖೆ ಆಗಬೇಕು ಅಂತ ಬೇರೆ ಬೇರೆ ರಾಜಕಾರಣಿಗಳು ಅವರು ತಮ್ಮ ಮಾಹಿತಿ ಮೇಲೆ ಮಾತಾಡಿರ್ಬೋದು. ಒಟ್ಟಾಗಿ ಇವತ್ತಿನ ರಾಜಕಾರಣದ ವ್ಯವಸ್ಥೆ ವೈಯಕ್ತಿಕವಾಗಿ ನಿಂದನೆ ಮಾಡೋದು, ವೈಯಕ್ತಿಕವಾಗಿ ಮಾತಾಡೋದು ಅಲ್ಲ. ನಮ್ಮ ಪಕ್ಷಗಳು ನಮ್ಮ ಸರ್ಕಾರಗಳು ಸಾಧನೆಯನ್ನು ಮಾಡಿ ನಾವು ಜನರ ಮುಂದೆ ಹೋಗಬೇಕು. ಸಾಧನೆಯನ್ನು ಹೇಳೋಕೆ ಕಾಂಗ್ರೆಸ್ನವ್ರಿಗೂ ಇಲ್ಲ, ಜೆ ಡಿ ಎಸ್ನವರು ಈ ಥರದ ಆಪಾದನೆ. ಇವತ್ತು ನಾವು ಹೇಳ್ತೀವಿ, ಇವತ್ತು ಪ್ರಧಾನಮಂತ್ರಿಯವರು ಈ 2014 ನಂತರ ಇಲ್ಲಿವರೆಗೆ ಏನೆಲ್ಲ ಮಾಡಿವೆ ಅನ್ನೋದಕ್ಕೆ ನಾವು ಪಟ್ಟಿ ಕೊಡ್ತೀವಿ. ಪಟ್ಟಿ ಕೊಟ್ಟು ಜನರ ಮುಂದೆ ಮನೆ ಮನೆ ಬಾಗಿಲಿಗೆ ಹೋಗ್ತೀವಿ. ಅವ್ರು ಯಾವೂ ಇಲ್ಲ ಕೊಡೋಕೆ, ಪಟ್ಟಿ ಹೇಳೋಕ್ಕೂ ಇಲ್ಲ. ಹೀಗಾಗಿ ವೈಯಕ್ತಿಕ ನಿಂದನೆ ಮಾಡೋದು, ಅನಾವಶ್ಯಕ ಸುಮ್ಮನೆ ಯಾರನ್ನಾದರೂ ಅದಕ್ಕೆ ತಳಕಾಕೋದು ಇವು ಹುರುಳಿಲ್ಲದು. ಒಬ್ಬರ ಹತ್ರನು ಆಧಾರವಾದಂಥ ಆಧಾರ ಇಟ್ಕೊಂಡು ಆರೋಪ ಇಲ್ಲ, ಎಲ್ಲರೂ ಆಧಾರ ಇಲ್ಲದ ಆರೋಪನ. ಎಷ್ಟು ಮಟ್ಟಿಗೆ ಸರಿ ಇದು ರಾಜಕಾರಣದೊಳಗೆ? ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.